ವಿಜಯನಗರ ಜಿಲ್ಲೆಯ ಎಸ್ಪಿ ಮತ್ತು ಹೆಚ್ಚುವರಿ ಮಾರ್ಗದರ್ಶನ ಪಿಐ ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆ ಅವರ ನೇತೃತ್ವದಲ್ಲಿ ತಂಡವು ದಿನಾಂಕ 7/9/2024 ಹೊಸಪೇಟೆ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಐ ಮತ್ತು ಸಿಬ್ಬಂದಿಯವರು ಪತ್ತೆ ಕಾರ್ಯ ಕೈಗೊಂಡು ಆರೋಪಿ ಜಿತೇಂದ್ರ ಸಿಂಗ್ನನ್ನ ಹೊಸಪೇಟೆಯಲ್ಲಿ, ಆರೋಪಿ ತುಕ್ಯಾ ನಾಯಕ್ ಮತ್ತು ಶಂಕು ನಾಯಕ್ ಅವರನ್ನ ಕಲ್ಲಹಳ್ಳಿಯಲ್ಲಿ ವಶಕ್ಕೆ ಪಡೆದುಕೊಂಡು ಆರೋಪಿತರ ಕಡೆಯಿಂದ ಮತ್ತು ಜಿತೇಂದ್ರ ವಾಸವಿದ್ದ ಹೊಸಪೇಟೆಯ ಎಸ್ಎಲ್ವಿ ಯಾತ್ರಿ ನಿವಾಸ ರೂಪದಲ್ಲಿ ಹಾಗೂ ಚಿತ್ರದುರ್ಗದ ಮನೆಯಲ್ಲಿ ಎಲ್ಲ ಒಟ್ಟು ಸೇರಿ 15,14,740 ನಗದು ರೂಪಾಯಿ ಹಣವನ್ನು ಜಪ್ತಿ ಮಾಡಿಕೊಂಡು ಆರೋಪಿತರನ್ನ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಕುಮಾರ ನಾಯಕ್ ಎಂಬುವರಿಗೆ ಅದೇ ಊರಿನ ತುಕ್ಯಾ ನಾಯಕ್ ಮತ್ತು ಶಂಕು ನಾಯಕ್ ಎನ್ನುವರು, ತಮಗೆ ಗೊತ್ತಿರುವ ರಾಜಸ್ಥಾನದ ಜಿತೇಂದ್ರ ಸಿಂಗ್ ಎನ್ನುವರು ಪೂಜೆ ಮಾಡಿ ಹೆಚ್ಚಿನ ಹಣ ಮಾಡಿಕೊಡುತ್ತಾರೆಂದು ಹೇಳಿ ನಂಬಿಸಿ 7,50,000 ರೂಪಾಯಿ ಹಣವನ್ನು ಇಟ್ಟು ಪೂಜೆ ಮಾಡಿದರೆ 80,00,000 ರೂಪಾಯಿ ಮಾಡಿಕೊಡುವುದಾಗಿ ಹೇಳಿ ಅಷ್ಟು ಹಣವನ್ನು ಇಟ್ಟು ಪೂಜೆ ಮಾಡಿ 68+2 ದಿನಗಳ ನಂತರ ಬಾಕ್ಸ್ ಬಿಚ್ಚುವಂತೆ ಹೇಳಿ ಹೋಗಿದ್ದರು. ಮೇರೆಗೆ ರಾಜಸ್ಥಾನ ಮೂಲದ ಜಿತೇಂದ್ರ ಸಿಂಗ್ ಎನ್ನುವರು ಅವರ ಜೊತೆ ತುಕ್ಯಾ ನಾಯಕ್ ಮತ್ತು ಶಂಕು ನಾಯಕ್ ಅಂತೇಳಿ ಇಬ್ರು ಅಣ್ಣ ತಮ್ಮಂದಿರು ಸ್ವಂತ. ಇವರು ಕಲ್ಲಳ್ಳಿ ಗ್ರಾಮದಲ್ಲಿ ಜನರಿಗೆ ದುಡ್ಡನ್ನ ಒಂದು ಪಟ್ಟಿಗೆ 4 ಪಟ್ಟು ಮಾಡೋದಾಗಿ ಒಂದು ಆಸೆಯನ್ನ ತೋರಿಸಿ ಅವರಿಗೆ ವಂಚನೆ ಮಾಡ್ತಿದ್ದಿರೋ ಬಗ್ಗೆ ಅವರು ಒಂದು ಶಂಕಿಸಿ ಒಂದು ಆರೋಪನ ಮಾಡಿ ಒಂದು ಫಿರ್ಯಾದಿನೂ ಕೂಡ ನೀಡ್ತಾರೆ ಲಿಖಿತವಾಗಿ. ಈ ಲಿಖಿತ ಫಿರ್ಯಾದಿ ಆಧಾರದ ಮೇರೆಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ದಾಖಲು ಮಾಡಿ ಸ್ಥಳಕ್ಕೆ ಧಾವಿಸಿ ಪಿಐ ಗುರುರಾಜ್ ಕಟ್ಟಿಮನಿ ಹಾಗೂ ಅವರ ತಂಡದವರು ಇವನ್ನ ಪರಿಶೀಲನೆ ಮಾಡಲಾಗಿ ಅವರು ವಂಚನೆ ಮಾಡಿರುವಂಥದ್ದು ಬಯಲಿಗೆ ಬಂದಿದೆ. ಸೊ ಈ ಆಧಾರದ ಮೇಲೆ ಅವ್ರನ್ನ ಪರಿಶೀಲನೆ ಮಾಡಿ ಅವರ ಬಳಿ ಚೆಕ್ಕಿಂಗ್ ಎಲ್ಲ ನಡೆಸಿದ ನಂತರ ಅವರು ಒಟ್ಟು 35,14,740 ರೂಪಾಯಿ ನಗದನ್ನು ಅವ್ರ ಕಡೆಯಿಂದ ವಶಕ್ಕೆ ಪಡೆದುಕೊಂಡು ಅದನ್ನು ವಿಚಾರಣೆ ಕೂಡ ಮಾಡಲಾಗಿ ಅವರು ಇದೇ ರೀತಿ ಸಾಕಷ್ಟು ಜನಗಳಿಗೆ ತಿಳಿಸಿರ್ತಾರೆ. ಇವನು ಸದ್ಯ ಚಿತ್ರದುರ್ಗದಲ್ಲಿ ಒಂದು ಮನೆಯನ್ನು ಕೂಡ ಮಾಡಿಕೊಂಡು ವಾಸ ಮಾಡಿಕೊಂಡಿರ್ತಾನೆ. ಈಗ ಸದ್ಯ ನಮ್ಮ ಹತ್ರ ಒಂದು ಪ್ರಕರಣ ದಾಖಲಾಗಿದೆ. ಇನ್ನು ಮುಂದಿನ ತನಿಖೆ ಹಂತದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣ ದಾಖಲಾಗ್ಬೋದು ಒಂದು ಒಂದು ಇದು ಕೂಡ ಇದೆ ನಮ್ಮ ಹತ್ರ. ಈ ಸದ್ಯ ಒಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 3 ಜನ ಆರೋಪಿಗಳನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಲಾಗಿದೆ. ಮುಂದಿನ ಕಾನೂನು ಕ್ರಮ ಕೂಡ ಆಗುತ್ತೆ, ತನಿಖೆ ಮುಂದುವರಿಯುತ್ತೆ. ಈ ಸದ್ಯಕ್ಕೆ ನಮಗೆ ಒಬ್ಬರು ಫಿರ್ಯಾದಿ ನೀಡಿರೋದ ಆಧಾರದ ಮೇಲೆ ನಾವು ಇಷ್ಟು ಅಮೌಂಟನ್ನು ಸೀಸ್ ಮಾಡಿದ್ವಿ. ಅವರು ಚಿತ್ರದುರ್ಗದಲ್ಲಿದ್ದಂಥ ಮನೆಯೂ ಕೂಡ ನಾವು ಈಗಾಗಲೇ ಪರಿಶೀಲನೆ ವ್ಯಕ್ತಪಡಿಸಿದ ಮೇಲೆ ಇಷ್ಟು ಅಮೌಂಟ್ ನಗದು ಹಣ ಸೀಸ್ ಆಗಿದೆ. ಹೌದು ಹೌದು, ಬೇರೆ ಈಗ ಅದು ಕಲ್ಲಳ್ಳಿಯಲ್ಲಿ ಅಂತೂ ಕೂಡ ನಮಗೆ ಈಗಾಗಲೇ ಮಾಹಿತಿ ಬಂದಿದೆ. ಮುಂದಿನ ತನಿಖೆ ಹಂತದಲ್ಲಿ ಗೊತ್ತಾಗ್ತದೆ. ಹೌದು, ಮುಂದಿನ ತನಿಖೆಯಲ್ಲಿ ಅದು ಪತ್ತೆ ಆಗ್ಬೋದು ಅಂತ ಒಂದು ನಂಬಿಕೆ ಇದೆ. ಹೌದು, ಒಂದು ಸದ್ಯ ಸಂಡೂರು ಅಂತೇಳಿ ನಮಗೆ ಒಂದು ಪ್ರಾಥಮಿಕ ಮಾಹಿತಿ ಇದೆ ಸಂಡೂರಲ್ಲಿ ಕೂಡ ಅಂತ. ಸೊ ನಂತರ ದಿನಗಳಲ್ಲಿ ಇನ್ನು ಬೇರೆ ಬೇರೆ ಜಿಲ್ಲೆಗಳು ಕೂಡ ಇದರಲ್ಲಿ ಬರಬಹುದು. ಇವರು ಅವರಿಗೆ ಬಹಳ ನಂಬಿಕೆ ಬರೋ ರೀತಿ ಅವರಿಗೆ ದೈವಿಕವಾಗಿ ಅವರ ಭಾವನೆಗಳಿಗೆ ಅದನ್ನ ಯೂಸ್ ಮಾಡಿಕೊಂಡು ಅವ್ರು ಏನ್ ಮಾಡ್ತಾ ಇದ್ರು, ಈಗ 1,00,000 ನೀವು ಕೊಟ್ರೆ ನಿಮ್ಗೆ 168 ದಿನ ಆದ್ಮೇಲೆ ಅಥವಾ 90 ದಿನ ಆದ್ಮೇಲೆ ಅವ್ರಿಗೆ ಇಷ್ಟ ಬಂದಂಗೆ ಒಟ್ಟು ಒಂದು 2-3 ತಿಂಗಳ ನಂತರ ಒಂದು ಬಾಕ್ಸ್ ಅಲ್ಲಿ ಅದನ್ನ ಇಟ್ಟು ಅದು ಡಬಲ್ ಆಗಿರುತ್ತೆ, ನೀವು ಚೆಕ್ ಮಾಡಿ ಅದು 3 ಆಗಿರುತ್ತೆ ಅಂತೇಳಿ ಅವ್ರಿಗೆ ನಂಬಿಕೆ ಹುಟ್ಟಿಸ್ತಾ ಇದ್ರು. ಹುಟ್ಟಿಸಿದ ನಂತರ ಅವರು 90 ದಿನ 100 ದಿನ ಬಿಟ್ಟು ತೆಗೆದು ನೋಡಿ ಈಗ ಆಗಿರುವಂತವ್ರು ಒಬ್ರು ಬಂದು ನಮ್ಗೆ ಫಿರ್ಯಾದಿ ನೀಡಿದ್ದಾರೆ. ಅವ್ರು ಹೇಳ್ತಿದ್ದಂತ ರೀತಿ ಅದು 168 ದಿನ ಪ್ಲಸ್ 2 ದಿನ ಆದ್ಮೇಲೆ ಓಪನ್ ಮಾಡಿ ಅದನ್ನ ಅಂತೇಳಿ ಅವರು ನಂಬಿಕೆ ಬರೋ ರೀತಿ ಅವ್ರಿಗೆ ನಂಬಿಸ್ತಾ ಇದ್ರು. ಅವರು ಇವರಿಗೆ ಅಸಿಸ್ಟೆಂಟ್ಸ್ ಮತ್ತೆ ಅಲ್ಲಿ ಲೋಕಲ್ ಜನಗಳಿಗೆ ಪರಿಚಯ ಮಾಡಿಕೊಡ್ತಿದ್ದಂತವ್ರು ಅವರು ಅವರಿಬ್ರು. ಈಗ ಸದ್ಯ ನಮ್ಗೆ 7.5 ಲಕ್ಷ ಇಲ್ಲಿ ಅವ್ರ ಹತ್ರ ಪರ್ಸನಲ್ ಆಗಿ ಕೂಡ ಸೀಜ್ ಆಯ್ತು, ನಂತರ ಚಿತ್ರದುರ್ಗ ಮನೆಯಲ್ಲೂ ಕೂಡ ಸೀಜ್ ಆಯ್ತು. ಕುಮಾರ್ ನಾಯಕಿಗೆ ಅನುಮಾನ ಬರುತ್ತೆ, ಅವ್ರಿಗೆ ಇವರ ಚಟುವಟಿಕೆಗಳನ್ನ ನೋಡಿ ಅನುಮಾನ ಬಂದು ಪೊಲೀಸರ ಗಮನಕ್ಕೆ ತರ್ತಾರೆ. ಕೂಡಲೇ ಪೊಲೀಸರು ಹೋಗಿ ಚೆಕ್ ಮಾಡಿದಾಗ ಈ ವಿಚಾರಗಳೆಲ್ಲ ಬೆಳಕಿಗೆ ಬರ್ತದೆ. ಈಗ ಆರೋಪಿ ಕೂಡ ಅದನ್ನು ಒಪ್ಕೊಂಡಿದೆ. ಆರೋಪಿಗಳನ್ನ ಇಲ್ಲೇ ಕಲ್ಲಳ್ಳಿ ಗ್ರಾಮದಲ್ಲಿ 3 ಜನನು ಅದೇ ಗ್ರಾಮದಲ್ಲೇ ಬಂಧನಕ್ಕೆ ಒಳಪಡಿಸಿದೆ.